ನಮಸ್ಕಾರ ಸ್ನೇಹಿತರೆ, ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿ ವರ್ಷ ಚೈತ್ರ ಮಾಸದ ನವಮಿ ತಿಥಿಯಂದು ಶ್ರೀರಾಮ ಜನ್ಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಕೂಡ ನಾವು ಚೈತ್ರ ಮಾಸದ ನವಮಿ ತಿಥಿಯಂದು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದು, ಹಿಂದೂಗಳ ಒಂದು ಪವಿತ್ರ ಹಬ್ಬಗಳಲ್ಲಿ ಇದು ಸಹ ಒಂದು ಅಂತ ಹೇಳಲಾಗುತ್ತೆ. ಹೀಗಾಗಿ ಚೈತ್ರ ಮಾಸದ ನವಮಿ ತಿಥಿಯಂದು ದಶರಥನ ಅರಮನೆಯಲ್ಲಿ ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮನ ಜನ್ಮವಾದ್ದರಿಂದ ನಾವು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವಿ. ಮಹಾವಿಷ್ಣುವಿನ 7ನೇ ಅವತಾರವೇ ಶ್ರೀರಾಮಚಂದ್ರ ಅಂತ ನಂಬಲಾಗಿದೆ. ಹೀಗಾಗಿ ಈ ರಾಮನವಮಿಯ ದಿನ ನಾವು ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಬಂದಂತಹ ಎಷ್ಟೋ ಕಷ್ಟಗಳು ಸಹ ದೂರ ಆಗುತ್ತೆ, ಮತ್ತು ನಮ್ಮ ಕಷ್ಟಗಳಿಗೂ ಮುಕ್ತಿ ಸಹ ಸಿಗುತ್ತೆ. ಹಾಗಾದರೆ ಯಾವ ಪರಿಹಾರಗಳನ್ನು ನಾವು ಈ ರಾಮನವಮಿಯಂದು ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಾಮನವಮಿಯಂದು ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಪಡೆಯಲು ಪ್ರತಿಯೊಬ್ಬ ಭಕ್ತರು ರಾಮಚರಿತ ಮಾನಸವನ್ನು ಓದ್ತಾರೆ. ಅದಷ್ಟೇ ಅಲ್ಲದೆ ಅದರ ಜೊತೆಗೆ ಕೆಲವೊಂದಿಷ್ಟು ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಾವು ಸಾಗಿಸ್ಬೋದು. ಮುಖ್ಯವಾಗಿ ರಾಮನವಮಿಯ ದಿನ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದ್ರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ಮೊದಲೇದಾಗಿ ನಾವು ರಾಮನವಮಿಯ ದಿನ ಸಂಜೆ ಹೊತ್ತಿನಲ್ಲಿ ಕೈಕಾಲನ್ನು ತೊಳ್ಕೊಂಡು ನಾವು ಶುಭ್ರವಾಗಿ ಕೆಂಪು ಬಟ್ಟೆಯನ್ನು ಧರಿಸ್ಬೇಕು. ಆ ನಂತರ ದೇವ್ರ ಮನೆಯಲ್ಲಿ ದೀಪವನ್ನು ಬೆಳಗಿಸ್ಬೇಕು. ನಾವು ಕೆಂಪು ಬಟ್ಟೆಯನ್ನು ಧರಿಸಿದ ನಂತರ ದೇವ್ರ ಮನೆಯಲ್ಲಿ ದೀಪವನ್ನು ಬೆಳಗಿ ಒಂದು ಕೆಂಪು ಬಟ್ಟೆಯಲ್ಲಿ 11 ಗೋಮತಿ ಚಕ್ರ ಮತ್ತು 11 ನಾಣ್ಯಗಳು, 11 ಏಲಕ್ಕಿ ಮತ್ತು 11 ಲವಂಗವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಶ್ರೀರಾಮಚಂದ್ರನಿಗೆ ಮತ್ತು ಲಕ್ಷ್ಮೀ ಮಾತೆಗೆ ಅರ್ಪಿಸಬೇಕಾಗುತ್ತೆ. ನಂತರ ಇದೇ ಸಮಯದಲ್ಲಿ ಒಂದು ತಾಮ್ರದ ಚಂಬು ಅಥವಾ ಗ್ಲಾಸ್ಗೆ ನಾವು ನೀರನ್ನು ತೆಗೆದುಕೊಂಡು ರಾಮರಕ್ಷಾ ಸ್ತೋತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾವು ಜೀವನದಲ್ಲಿರೋ ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಆರ್ಥಿಕ ಲಾಭವನ್ನು ಪಡಿಬಹುದು. ಇನ್ನು ಮುಖ್ಯವಾಗಿ ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಅಂತಹ ನೋವುಗಳನ್ನು ದೂರ ಮಾಡಿಕೊಳ್ಳಲು ಅವತ್ತಿನ ದಿನ ಅಂದರೆ ರಾಮನವಮಿಯ ದಿನ ಮಧ್ಯಾಹ್ನ 11:04 1:41 ಒಳಗೆ ಆ ಸಮಯದಲ್ಲಿ ಶ್ರೀರಾಮನ ಆರಾಧನಾ ಸ್ತುತಿಯನ್ನು ಹೇಳ್ತಾ ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರನ ಭವಭಯ ದಾರುಣಂ ಎಂದು ಶ್ರೀ ಭಗವಾನ್ ರಾಮನನ್ನು ನಾವು ಧ್ಯಾನಿಸಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಜೀವನದಲ್ಲಿನ ಎಲ್ಲ ನೋವುಗಳು, ಸಂಕಷ್ಟಗಳು, ದುಃಖಗಳು ಸಹ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಜೀವನದಲ್ಲಿನ ಯಾವುದೇ ಕಷ್ಟಗಳ ಪರಿಹಾರಕ್ಕಾಗಿ ಅಂದರೆ ಯಾವುದೇ ಒಂದು ವಿಪತ್ತು ಅಥವಾ ಯಾವುದೋ ಒಂದು ಕಷ್ಟ ನಮ್ಮನ್ನು ಬಿಟ್ಟು ಹೋಗದೇ ಇದ್ದರೆ, ಅದೇ ಕಷ್ಟ ನಮಗೆ ಪದೇ ಪದೇ ಬರ್ತಾ ಇದ್ದರೆ, ರಾಮನವಮಿಯ ದಿನ ನಾವು ಶ್ರೀರಾಮಾಯಣ ಅಥವಾ ರಾಮಚರಿತ ಮಾನಸವನ್ನು ಪಠನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿನ ಎಲ್ಲ ಕಷ್ಟಗಳು, ನೋವುಗಳು ದೂರ ಆಗುತ್ತೆ, ವಿಪತ್ತುಗಳು ಕೂಡ ಬರೋದಿಲ್ಲ ಅಂತ ಹೇಳಾಗುತ್ತೆ. ಇನ್ನು ಜೀವನದ ನೆಮ್ಮದಿಗಾಗಿ ಶ್ರೀರಾಮನ ವಿಗ್ರಹ ಅಥವಾ ಫೋಟೋದ ಮುಂದೆ 2 ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪಗಳನ್ನು ಹಚ್ಚಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ 108 ಬಾರಿ ಶ್ರದ್ಧಾಭಕ್ತಿಯಿಂದ ಪಠನೆಯನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಯಾವುದೇ ಕಷ್ಟಗಳು ನಮ್ಮ ಹತ್ರ ಸುಳಿಯೋದಿಲ್ಲ, ಹಾಗೆ ನೆಮ್ಮದಿ ಕೂಡ ನಮಗೆ ಸಿಗುತ್ತೆ. ಅಷ್ಟೊಂದು ಶಕ್ತಿ ಈ ಒಂದು ಶ್ರೀರಾಮನಾಮ ಜಪದಲ್ಲಿ ಇದೆ ಅಂತ ಹೇಳಬಹುದು. ಸ್ನೇಹಿತರೆ, ಶ್ರೀರಾಮನವಮಿಯ ದಿನ ಕೇವಲ ಇಷ್ಟು ಪರಿಹಾರಗಳನ್ನು ಮಾಡಿದ್ರೆ ಸಾಕು, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಂತಹದೇ ಕಷ್ಟ ಇರಲಿ ಅವುಗಳನ್ನು ನಾವು ದೂರ ಮಾಡ್ಕೊಳ್ಬಹುದು, ನೆಮ್ಮದಿ ಸುಖ ಶಾಂತಿಯನ್ನು ಪಡಿಬಹುದು, ಮತ್ತು ಸಮೃದ್ಧಿಯ ಜೀವನವನ್ನು ಸಹ ನಡೆಸಬಹುದು. ಸೊ ಈ ಚಿಕ್ಕ ಒಂದು ಪರಿಹಾರಗಳನ್ನು ಮಾಡಿಕೊಂಡು ನೀವು ಕೂಡ ಜೀವನದಲ್ಲಿ ಯಶಸ್ವಿಯನ್ನು
ಕಾಣಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ. ತಪ್ಪದೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹೋಗಿ ಬರ್ತೀನಿ. ಬಾಯ್.